ನೋಡಿ, ಸರ್ಕಾರಕ್ಕೆ ನಾನೊಂದು ತುಂಬ ಮಹತ್ವದ ಸಲಹೆ ಈ ಒಂದು ಸ್ಟೇಜ್ನಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ಏನಂದರೆ, ಯಾವುದೇ ವಿದೇಶದಿಂದ ಬಂದಿರತಕ್ಕಂಥ ಪ್ರಯಾಣಿಕ, ಯಾವುದೇ ದೇಶದವನಾಗಿರಲಿ, ಅವನಿಗೆ ನೀವು 15 ಡೇಸ್ ಸ್ಟ್ರಿಕ್ಟ್ ಕ್ವಾರಂಟೈನ್ ಮಾಡತಕ್ಕದ್ದು. ಪ್ರಶ್ನೆ, ನಾವು ಈಗ ಯಾವ ರೀತಿ ಈ 15 ದಿವಸ ಇವ್ರನ್ನ ಎಲ್ಲಿಡೋದು ಅಂತ, ಇದರಲ್ಲಿ ಎರಡು ನಿಟ್ಟಿನಲ್ಲಿ ಕ್ರಮ ತಗೋಬೋದು. ಒಂದು ನಿಟ್ಟಿನಲ್ಲಿ ಏನಂದರೆ, ವಿದೇಶದಿಂದ ಬರತಕ್ಕಂಥ ಪ್ರಯಾಣಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿ ಇಲ್ಲ ನಿಲ್ಲಿಸಿ, ಒಂದು 10 ರಿಂದ 15 ದಿವಸ, ಇದು ಒಂದು ಕ್ರಮ. ಎರಡನೇದು, ಈಗ ಅವರೇನಾದರೂ ಬರಬೇಕು ಅಂತ ಹೇಳಿದರೆ, ಅಲ್ಲೇ ಸುತ್ತಮುತ್ತಲಿನ ಸ್ಕೂಲ್ ಆಗಿರಲಿ, ಖಾಲಿಯಾಗಿರ್ತಕ್ಕಂಥ ಜಾಗ ಇಲ್ಲ ಕಾಲೇಜು ಇಲ್ಲ ಏನಿದೆ ಖಾಲಿ ಇರತಕ್ಕಂಥ ಸ್ಟ್ರಕ್ಚರ್ಸ್ ಇಲ್ಲ ಗ್ರೌಂಡ್, ಇಂಥ ಜಾಗದಲ್ಲಿ ಅವರಿಗೆ 15 ದಿವಸ ಅಲ್ಲಿ ವಿಂಗಡಣೆ ಮಾಡಿ ABC ಅಂತ. ಅದಕ್ಕೆ ತಕ್ಕನಂಗೆ ನೀವು ಅಲ್ಲಿರ್ತಕ್ಕಂಥ ಮೆಡಿಕಲ್ ಫೆಸಿಲಿಟೀಸ್ ಎಕ್ಸ್ಟೆಂಡ್ ಮಾಡಿ, ಅಲ್ಲೇ ಇನ್ವೆಸ್ಟಿಗೇಷನ್ಸ್ ಮಾಡಿ, ಅಲ್ಲೇ ನೀವು ಸ್ವಾಬ್ಸ್ನ ತೆಕ್ಕೊಳ್ಳಿ, ಅಲ್ಲೇ ನೀವು ಅವ್ರನ್ನ ಡಯಾಗ್ನೋಸಿಸ್ ಮಾಡಿ, ಅಲ್ಲೇ ಊಟ ಅಲ್ಲೇ ನಿದ್ರೆ ಎಲ್ಲ 15 ದಿವಸ ಅಲ್ಲದನ್ನ. ತದನಂತರ ಅಲ್ಲಿ ಅವರಿಗೆ ನೆಗೆಟಿವ್ ಅಂತ ಬಂದಲ್ಲಿ ಆ ಸರ್ಟಿಫಿಕೇಟ್ ಕೊಟ್ಟು ಅದನಂತರ ನೀವು ಸ್ಟ್ಯಾಂಪ್ ಹಾಕಿ, ದಿಸ್ ಇಸ್ ಫೌಂಡ್ ನೆಗೆಟಿವ್ ಫಾರಿನ್ ಟ್ರಾವೆಲರ್ ನೆಗೆಟಿವ್ ಕೋವಿಡ್ ಅಂತ ಸ್ಟ್ಯಾಂಪ್ ಹಾಕಿ ಸರ್ಟಿಫಿಕೇಟು ಸಹ ಕೊಡಿ. ಅವನ್ನ ಕೊಟ್ಬಿಟ್ಟು ನೀವು ಮನೆಗೆ ಕಳಿಸಿ, ತಮ್ಮ ತಮ್ಮ ಮನೆ ಇಲ್ಲ ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ಅನುಮತಿ ಕೊಡಿ. ಇದು ಒಂದು ಮೊದಲನೇ ಸಲಹೆ. ಎರಡನೇ ಸಲಹೆ ಏನಂದರೆ, ಈಗ ನೀವು ಏನು ಸಾವಿರಾರು ಪ್ರಯಾಣಿಕರಿಗೆ ಒಳಗೆ ಬರಲಿಕ್ಕೆ ಬಿಟ್ಟಿದ್ದೀರಿ, ಅನುಮತಿ ಮಾಡಿಕೊಟ್ಟಿದ್ದೀರಿ, ಅವರಿಗೆ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ತಾಲೂಕು ಲೆವೆಲ್ನಲ್ಲಿ ಇರತಕ್ಕಂಥ SP ಆಗಲಿ DC ಆಗಲಿ ಅವರಿಗೆ ಆರ್ಡರ್ಸ್ ಕೊಟ್ಟು, ಅವ್ರಿಗೆ ಈ ನಿಟ್ಟಿನಲ್ಲಿ ಯಾರ್ಯಾರು ಪ್ಯಾಸೆಂಜರ್ಸ್ನ ಅವರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತ ಏನಿದೆ ನಿಮ್ಮ ಯೂನಿಟ್, ಅವ್ರನ್ನ ಟ್ರೇಸ್ ಮಾಡಿ ಮನೆಯಲ್ಲೇ ಸೆಲ್ಫ್ ಕ್ವಾರಂಟೈನ್ ಅಂತ ಬಿಡಬೇಡಿ. ಅವರಿಗೆ ನೀವು ಅವರನ್ನು ಕರೆದುಕೊಂಡು ಬಂದು ನಿಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲೆಲ್ಲ ಐಸೋಲೇಷನ್ ಸೆಂಟರ್ ಮಾಡಿದ್ದೀರಲ್ಲ ಅಲ್ಲಿ ಕೂಡ ಹಾಕಿ. 15 ದಿನ ಅಲ್ಲಿ ನೀವೇನು ಏರ್ಪೋರ್ಟ್ ಹತ್ರ ಮಾಡಿರ್ತಕ್ಕಂಥ ಕಲೆಕ್ಷನ್ ಆಫ್ ಸ್ವಾಬು ಇನ್ವೆಸ್ಟಿಗೇಷನ್ ಮಾಡಿ, ಎಲ್ಲರಲ್ಲೂ ಮಾಡಿ, ತದನಂತರ ಅವ್ರಿಗೆ ಪ್ರಿಂಟ್ ಮಾಡಿ ದಟ್ ಫಾರಿನ್ ಟ್ರಾವೆಲರ್ ಫೌಂಡ್ ನೆಗೆಟಿವ್ ಕೋವಿಡ್ ನೆಗೆಟಿವ್ ಅಂದದ್ದು ಅವರಿಗೆ ಹೋಗಲಿಕ್ಕೆ ಬಿಡಿ. ಸೊ ಇವರು ಇಷ್ಟರಲ್ಲಿ ಇವರು ಈ ನಿಮ್ಮ ಈ ಒಂದು ಆಜ್ಞೆಯನ್ನ ಪಾಲನೆ ಮಾಡದಿದ್ದರೆ, ನೀವು ಎಪಿಡೆಮಿಯಾಲಜಿಕ್ ಡಿಸೀಸಸ್ ಆ್ಯಕ್ಟ್ ಪ್ರಕಾರ Section 188 ಉಪಯೋಗಿಸಿ, ಇಲ್ಲ ಅಂದರೆ ಇವರು ಸೋಂಕು ಬೇರೆಯವ್ರಿಗೆ ಏನಾದರೂ ತಗಲಿಸಿದರೆ 269 ಮತ್ತು Section 270 IPC ಉಪಯೋಗ ಮಾಡಿ ಅವರಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿ. ಇದು ಒಂದು ಎರಡನೇ ಸಲಹೆ. ಮೂರನೇದಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನಾವು ಈಗ Stage 3 ಅಂದರೆ, ಈಗ ಮೊದಲನೇದಾಗಿ Stage 3 ಅಂದರೆ ಏನು, ಈಗ ಯಾರು ಸೋಂಕು ತಗಲಿದ್ದು ಬಂದಿರತಕ್ಕಂಥ ದೇಶದಿಂದ ಬಂದಿರ್ತಾನೆ ಅವನು Stage 1 ಅವನಿಂದ ಇನ್ನೊಬ್ರಿಗೆ ಸೋಂಕು ತಗಲುತ್ತೆ, ಅದು ಎರಡನೇ ಸ್ಟೇಜು. ಇದು ಎರಡನೇ ಬಿಟ್ಟು ಮೂರನೇವನು ಅಂದರೆ, ಇವನಿಗೆ ಯಾವುದೇ ವಿದೇಶಿ ಪ್ರಯಾಣದಿಂದ ಬಂದಿಲ್ಲ, ವಿದೇಶಿನ ಪ್ರಯಾಣಿಕರ ಇವರ ಒಂದು ಸಹವಾಸನೂ ಇಲ್ಲ, ಇಲ್ಲ ಅವರ ಕಾಂಟ್ಯಾಕ್ಟ್ ಇಲ್ಲ ಅಂಥವನಿಗೆ ಇವನಿಗೇನಾದರೂ ಸೋಂಕು ಕಂಡು ಬಂದಲ್ಲಿ ದಟ್ ಈಸ್ Stage 3. ಇದನ್ನು ನೀವು ಡೀಲ್, ದಟ್ ಈಸ್ ಟು ಟೇಕ್ ಕೇರ್ ಆಫ್ ದಿಸ್ ಸಾರ್ಟ್ ಆಫ್ ಪೇಷಂಟ್ಸ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನೀವು ಇದಕ್ಕೆ ಪ್ರಿಪೇರ್ ಆಗಿರಬೇಕು ಅಂದರೆ, ಹಾಸ್ಪಿಟಲ್ಸ್ನ ಇದು ಮಾಡಿ ಸರಿಯಾಗಿ ICU ಆಗಲಿ ವೆಂಟಿಲೇಟರ್ ಫೆಸಿಲಿಟಿ, ಅದಕ್ಕೆ ಬೇಕಾದಕ್ಕಂಥ ಟೆಕ್ನಿಷಿಯನ್ಸು, ಬೇಕಾದಕ್ಕಂಥ ವೈದ್ಯರು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅದರ್ ರಿಲೇಟೆಡ್ ಆನ್ಸಿಲರಿ ಯೂನಿಟ್ಸ್ ಆರ್ ಇನ್ವೆಸ್ಟಿಗೇಷನ್ಸ್ ಆರ್ ಆನ್ಸಿಲರಿ ಆಲ್ ದ ಪರ್ಸನಲ್ಸ್, ಇದನ್ನು ನೀವು ಎಕ್ವಿಪ್ ಮಾಡಿಕೊಂಡು ಆಮೇಲೆ ಇದರದಲ್ಲಿ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಸ್ ಆಗಲಿ ಎಲ್ಲ ಯು ಶುಡ್ ಗೆಟ್ ಇಟ್ ರೆಡಿ. ವಿ ಆರ್ ಟು ಪ್ರಿಪೇರ್ ಫಾರ್ ದ Stage 3 ನಾವ್. ಇದನ್ನೆಲ್ಲ ನಾವು ಯಾವ್ದು ಮಾಡಿಟ್ಟಾಗ ಡೆಫಿನೆಟ್ಲಿ ವಿ ಕ್ಯಾನ್ ಕೋಪ್ ಅಪ್ ವಿತ್ ದ ಪ್ರೆಸೆಂಟ್ ಸರ್ಕಮ್ಸ್ಟೆನ್ಸಸ್. ಇದಕ್ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಲಹೆ ಏನಂದರೆ, ಲೆಟ್ ದ ಸಿಟಿ ಬಿ ಲಾಕ್ಡೌನ್ ಫಾರ್ 15 ದಿನ. 15 ದಿನ ಕಂಪಲ್ಸರಿಯಾಗಿ ಸರ್ಕಾರ ಸಮೇತ ಎಲ್ಲ ಒಂದು ವಹಿವಾಟುಗಳು ಬಂದ್ ಮಾಡತಕ್ಕದ್ದು ಟು ಕಂಟೈನ್ ದಿ ಸ್ಪ್ರೆಡ್ ಆಫ್ ದ ವೈರಸ್ ಫ್ರಮ್ ದ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್ ಆ್ಯಂಡ್ ದ ಪೀಪಲ್ ಹೂ ಹ್ಯಾವ್ ಕಾಂಟ್ಯಾಕ್ಟೆಡ್ ದ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್. 3rd stage ಪ್ರಿವೆಂಟ್ ಮಾಡಲಿಕ್ಕೆ ಇದು ಒಂದೇ ದಾರಿ ನಮಗೆ. ಇದನ್ನು ನೀವು ಕಟ್ಟುನಿಟ್ಟಿನಲ್ಲಿ ಪಾಲಿಸತಕ್ಕದ್ದು.
ಇದು ಅಲ್ಲದೆ ಎಲ್ಲದಕ್ಕಿಂತ ನಮ್ಮ ನಾಗರಿಕರಲ್ಲಿ ಇರೋ ಜವಾಬ್ದಾರಿ ಏನಂದರೆ ನಾವು ಸ್ವತಃ ಸರ್ಕಾರ ಹೇಳೋದಕ್ಕಿಂತ ಮುಂಚೆ ನಾವು ನಮ್ಮ ಜವಾಬ್ದಾರಿಗಳನ್ನ ಅರಿತು ನಾವು ಸೋಷಲ್ ಡಿಸ್ಟೆನ್ಸಿಂಗ್ ಅಂತ ಏನಿದೆ ಅದನ್ನು ಸ್ಟ್ರಿಕ್ಟಾಗಿ ಪಾಲನೆ ಮಾಡ್ತಕ್ಕದ್ದು ಇದೇ ನಿಟ್ಟಿನಲ್ಲಿ ನಮ್ಮದೇ ಆದ ಜವಾಬ್ದಾರಿಯನ್ನು ದೇಶ ಸೇವೆ ಅಂದ್ಕೊಂಡು ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸ್ಕೋಬೇಕು. ಇಷ್ಟು ನಾವು ಈಗ ಸರ್ಕಾರಕ್ಕೆ ಸಲಹೆ ಕೊಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.